ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಾಗರ್ ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಇನ್ಫಿನಿಕ್ಸ್ ಸ್ಮಾರ್ಟ್ 3+ ಅನ್ಬಾಕ್ಸ್ ಮಾಡೋಣ ಫ್ರೆಂಡ್ಸ್. 5999ಕ್ಕೆ ಫ್ಲಿಪ್ಕಾರ್ಟ್ನಲ್ಲಿ ನಿಮ್ಗೆ ಇದು ಸಿಗುತ್ತೆ. ಈ ಪ್ರೈಸ್ ರೇಂಜಲ್ಲಿ ತುಂಬ ಒಳ್ಳೆ ಫೋನ್ ಇದು. ಮಿಡ್ ನೈಟ್ ಬ್ಲ್ಯಾಕ್ ಕಲರ್ನ ಫೋನ್ ಇದು. 2GB 32GB ಸ್ಟೋರೇಜ್ ಇರುವ ಫೋನ್ ಇದು. ಬ್ಯಾಕ್ ಸೈಡ್ನಲ್ಲಿ ಕೀ ಸ್ಪೆಸಿಫಿಕೇಶನ್ಗಳನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. 6.22 ಇಂಚ್ HD+ ಡಿಸ್ಪ್ಲೇ ಹೊಂದಿದೆ. ಟ್ರಿಪಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. 3500mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಫ್ರಂಟ್ 8MP ಕ್ಯಾಮ್ರಾ ಕೊಟ್ಟಿದ್ದಾರೆ. ಮೇಡ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಪ್ರೈಸ್ ರೇಂಜ್ನಲ್ಲಿ ತುಂಬ ಒಳ್ಳೆ ಫೋನ್ ಇದು. ಫೇಸ್ ಅನ್ಲಾಕ್ ಮತ್ತು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಎರಡೂ ಇದೆ ಇದರಲ್ಲಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಬಾಕ್ಸ್ ಓಪನ್ ಮಾಡೋಣ. ಬಾಕ್ಸ್ನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಫೋನ್ ಹೇಗಿದೆ ಅಂತ ನೋಡೋಣ. ಮಿಡ್ ನೈಟ್ ಬ್ಲ್ಯಾಕ್ ಕಲರ್ನ ಫೋನ್. ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಫೋನ್ ಕಾಣಿಸುತ್ತೆ ಮೇಲ್ಗಡೆ ನಿಮಗೆ. ಫೋನ್ ಮೇಲ್ಗಡೆ ಒಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ. ಬ್ಲ್ಯಾಕ್, ಮಿಡ್ ನೈಟ್ ಬ್ಲ್ಯಾಕ್ ಕಲರ್ನ ಫೋನ್ ಇದು. ಟ್ರಿಪಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಎರಡು ಸಿಮ್ ಮತ್ತು ಒಂದು ಮೈಕ್ರೋ SD ಕಾರ್ಡನ್ನು ನೀವು ಯೂಸ್ ಮಾಡ್ಬೋದು. 2GB 32GB ಸ್ಟೋರೇಜ್ ಇರುವ ಫೋನ್ ಇದು. ಇದರಲ್ಲಿ 3.5mm ಜಾಕ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ಇರೋ ರ್ಯಾಪರ್ನೆಲ್ಲ ತೆಗೆದು ಹೇಗಿದೆ ಫೋನ್ ಅಂತ ನೋಡೋಣ. ಗ್ಲಾಸ್ ಬ್ಯಾಕ್ ಅಲ್ಲ ಇದು, ಬಟ್ ಗ್ಲಾಸ್ ಬ್ಯಾಕ್ ಥರನೇ ಕಾಣಿಸುತ್ತೆ ಫ್ರೆಂಡ್ಸ್ ನಿಮಗೆ. ಬಿಲ್ಡ್ ವೈಸ್ ತುಂಬ ಚೆನ್ನಾಗಿದೆ, ತುಂಬ ಪ್ರೀಮಿಯಂ ಆಗಿದೆ. ಯಾರು ನಿಮಗೆ 5999 ರೂಪಾಯಿ ಫೋನ್ ಅಂತ ಯಾರೂ ಹೇಳಲ್ಲ, ಅಷ್ಟು ಚೆನ್ನಾಗಿದೆ. ಬ್ಯಾಕ್ ಕ್ಯಾಮ್ರಾ 13MP ಮೇನ್ ಕ್ಯಾಮ್ರಾ ಮತ್ತು 2MP ಎರಡು ಕ್ಯಾಮ್ರಾಗಳನ್ನು ಕೊಟ್ಟಿದ್ದಾರೆ. ಫ್ರಂಟ್ ಸೈಡ್ನಲ್ಲಿ ನಿಮಗೆ 8MP ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. HD+ ಡಿಸ್ಪ್ಲೇ ಇದು. 6.21 ಇಂಚ್ HD+ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಬೂಟ್ ಮಾಡ್ತಾನೆ ನಾವು ಬೇರೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಕೇಬಲ್ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಅಡಾಪ್ಟ್, ಮೈಕ್ರೋ USB ಕೇಬಲ್ ಕೊಟ್ಟಿದ್ದಾರೆ. USB-C ಪೋರ್ಟ್ ಅಲ್ಲ. 6 ಆ್ಯಂಪ್ನ ಒಂದು ಚಾರ್ಜರ್ ಕೊಟ್ಟಿದ್ದಾರೆ. ಫಾಸ್ಟ್ ಚಾರ್ಜರ್ ಅಲ್ಲ ಇದು ಫ್ರೆಂಡ್ಸ್. ಮತ್ತೇನು ಕೊಟ್ಟಿದ್ದಾರೆ ನೋಡೋಣ ಬಾಕ್ಸ್ನಲ್ಲಿ. ಮತ್ತೇನಿಲ್ಲ, ವಾರಂಟಿ ಕಾರ್ಡ್, ಪೇಪರ್ ವರ್ಕ್ಸ್ ಮತ್ತು ಸಿಮ್ ಅಡ್ಜೆಕ್ಟರ್ ಟೂಲ್. ಒಂದು ಬ್ಯಾಕ್ ಕೇಸ್ ಕೊಟ್ಟಿದ್ದಾರೆ, ತುಂಬ ಹಾರ್ಡಾಗಿದೆ, ತುಂಬ ಚೆನ್ನಾಗಿದೆ ಕೇಸ್. ಫೋನ್ಗೆ ಚೆನ್ನಾಗಿ ಫಿಟ್ ಆಗುತ್ತೆ ಅನಿಸುತ್ತೆ ನೋಡೋಣ. ಆಮೇಲೆ ಒಂದು ಸ್ಕ್ರೀನ್ ಗಾರ್ಡ್ ಕೊಟ್ಟಿದ್ದಾರೆ ಮೊಬೈಲ್ ಪ್ರೊಟೆಕ್ಷನ್ಗೋಸ್ಕರ. ಗೊರಿಲ್ಲಾ ಗ್ಲಾಸ್ 5 ಬಳಸಿದ್ದಾರೆ ಮೇನ್ ಸ್ಕ್ರೀನ್ಗೆ, ಹಾಗಾಗಿ ಅಂತ ಸ್ಕ್ರ್ಯಾಚ್ ಬೀಳೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಫ್ರೆಂಡ್ಸ್. ಫೋನು ಆನ್ ಆದಾಗ ಹೀಗೆ ಕಾಣಿಸುತ್ತೆ. ಡಿಸ್ಪ್ಲೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. HD+ ಡಿಸ್ಪ್ಲೇ ಹೊಂದಿದೆ ಇದು. ಈ ಪ್ರೈಸ್ ರೇಂಜಲ್ಲಿ ಇಷ್ಟೊಂದು ಒಳ್ಳೆಯ ಡಿಸ್ಪ್ಲೇ ನಿಮಗೆ ಯಾವ ಫೋನಲ್ಲೂ ಸಿಗಲ್ಲ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಇದರ ಪ್ರೊಸೆಸರ್ ಬಂದುಬಿಟ್ಟು Helio A22 ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ತುಂಬ ಹೆವಿ ಗೇಮ್ಗಳನ್ನು ಇದರಲ್ಲಿ ನಿಮಗೆ ರನ್ ಮಾಡೋಕ್ಕಾಗಲ್ಲ. ಪಬ್ಜಿ ಗೇಮನ್ನು ಕೂಡ ರನ್ ಮಾಡೋಕ್ಕಾಗಲ್ಲ. ಲೋ ಗ್ರಾಫಿಕ್ಸ್ನಲ್ಲಿ ಬೇಕಾದರೆ ಪ್ಲೇ ಮಾಡ್ಬೋದು ನೀವು. ಇದರ ಫೋನ್ನ ವೆಯ್ಟ್ ಬಂದುಬಿಟ್ಟು 148 ಗ್ರಾಮ್ ವೆಯ್ಟ್ ಇದೆ ಇದು ಫೋನು. 3500mAh ಬ್ಯಾಟ್ರಿ ಹೊಂದಿರೋ ಫೋನ್ ಇದು. 32GB ಸ್ಟೋರೇಜ್ ಇದೆ ಫೋನಲ್ಲಿ, ಇದರಲ್ಲಿ ಇನ್ ಬಿಲ್ಟ್ ಬರುತ್ತೆ. ಫೋನ್ ಆ್ಯಂಡ್ರಾಯ್ಡ್ ಪೈ ಸಾಫ್ಟ್ವೇರ್ನಲ್ಲಿ ರನ್ ಆಗ್ತಿದೆ. ಸ್ಕಿನ್ XOS 5.0 ಸಾಫ್ಟ್ವೇರ್ ಹೊಂದಿದೆ ಇದು. 32GB ಸ್ಟೋರೇಜ್ ಇರೋ ಫೋನ್ ಇದು. ಎಕ್ಸ್ಪ್ಲೈನ್ ಮಾಡ್ಬೋದು ನೀವು ಇದನ್ನು, 256GBವರೆಗೂ ಎಕ್ಸ್ಪ್ಲೈನ್ ಮಾಡ್ಬೋದು ನೀವು. ಮೆಮೊರಿ ಕಾರ್ಡನ್ನು ಹಾಕಿ ಇದನ್ನು ಸಪೋರ್ಟ್ ಮಾಡುತ್ತೆ ನಿಮಗೆ ಇದು. ಕೆಲವೊಂದು ಕ್ಯಾಮ್ರಾ ಸ್ಯಾಂಪಲ್ಗಳನ್ನು ತೋರಿಸ್ತೀನಿ ಫ್ರೆಂಡ್ಸ್. ನಾನು ಬ್ಯಾಕ್ ಕ್ಯಾಮ್ರಾದ ತೆಗೆದಿರೋದು ಇದು. 16MP ಕ್ಯಾಮ್ರಾದಿಂದ ಇದೇ ಫೋನಿಂದ ಕ್ಲಿಕ್ ಮಾಡಿರೋ ಕೆಲವೊಂದು ಫೋಟೋಸ್ಗಳನ್ನು ನಾನು ಇವಾಗ ಹಾಕ್ತೀನಿ ಇದರಲ್ಲಿ. ವಿಡಿಯೋ ರೆಕಾರ್ಡ್ ಮಾಡಿದಾಗ ಹೀಗೆ ಕಾಣಿಸುತ್ತೆ ಫ್ರೆಂಡ್ಸ್ ನಿಮಗೆ.
ತುಂಬ ಒಳ್ಳೆ ಫೋನ್ ಫ್ರೆಂಡ್ಸ್, ಆರಾಮಾಗಿ 5999 ನೀವು ತೊಗೊಳ್ಬೋದು ಫ್ರೆಂಡ್ಸ್. ಇದನ್ನು ದಿನಕ್ಕೊಂದು ಅನ್ಬಾಕ್ಸಿಂಗ್ ನನ್ನ ಚಾನಲ್ನಲ್ಲಿರುತ್ತೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಸಾಗರ್ ಟೆಕ್ ಕನ್ನಡ ಚಾನಲ್ನ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಧನ್ಯವಾದಗಳು.